ತೀವ್ರ ಪೈಪೋಟಿಯ ನಡುವೆ ಟಿಕೆಟ್ ಗಿಟ್ಟಿಸಿಕೊಂಡು ನವಲಗುಂದದಿಂದ ಕಾಂಗ್ರೆಸ್ ಉಮೇದುವಾರಿಕೆಯನ್ನ ಸಲ್ಲಿಸೋದಕ್ಕೆ ಎನ್ಎಚ್ ಕೋನ್ ರೆಡ್ಡಿ ಅವರು ಸಿದ್ಧರಾಗಿದ್ದಾರೆ. ಇದೀಗ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆ ಅವರಿಗೆ ಮತ್ತಷ್ಟು ಆನೆ ಬಲವನ್ನ ತಂದಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎನ್ಎಚ್ ಕೋನ್ ರೆಡ್ಡಿ ಅವರು ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಯಾವಾಗ ನಿಮ್ಮ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದೀರಿ ಮತ್ತು ನಿಮಗೆ ಟಿಕೆಟ್ ಸಿಗೋಲ್ಲಿ ಕೂಡ ತೀವ್ರ ಪೈಪೋಟಿ ಎದುರಾಗಿತ್ತು, ಅದನ್ನೆಲ್ಲ ಎದುರಿಸಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿದ್ದೀರಿ, ಗೆಲ್ಲುವ ಉತ್ಸಾಹ ಎಷ್ಟಿದೆ ನೋಡಿ. ನಾನು ಯುದ್ಧ ಮಾಡಿ ಟಿಕೆಟ್ ತಗೋಬೇಕು ಅನ್ನೋಂತ ಮಾತನ್ನ ಚರ್ಚೆ ಆಗತಿದ್ರು. ನಾನು ಕಾಂಗ್ರೆಸ್ ಪಕ್ಷವನ್ನ ಒಂದು ವರ್ಷ ನಾಲ್ಕು ತಿಂಗಳ ಆತಿವ ಸೇರ್ಕೊಂಡು ಅವತ್ತು ಸೇರುವಂಥ ಸಂದರ್ಭದಲ್ಲಿ ಎಲ್ಲ ನಾಯಕರಿಗೆ ನಾನು ವಿನಂತಿ ಮಾಡಿದೆ. ನಾನು ಪಕ್ಷವನ್ನು ಸೇರುವಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಡ್ಬೇಕಂತ ಕೊಟ್ಟ ಮಾತನ್ನು ಎಐಸಿಸಿ ಮತ್ತು ಕೆಪಿಸಿಸಿಯ ಎಲ್ಲ ನಾಯಕರು ನನಗೆ ಈಡೇರ್ತಾರೆ. ಅದಕ್ಕೆ ನಮ್ಮೆಲ್ಲ ಎಂಟು ಆಕಾಂಕ್ಷೆಗಳು ಅರ್ಜಿ ಸಲ್ಲಿಸಿದ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಕೇಳ್ತಕ್ಕಂಥದ್ದು ಅವ್ರ ಹಕ್ಕು. ಎಲ್ಲರೂ ಒಕ್ಕಟ್ಟಾಗಿ ಚುನಾವಣೆ ಎದುರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಕಟ್ ಮಾಡಿ ಅದಕ್ಕೆ ಆಮೇಲೆ ಹೋಗೋಣ. ಈಗ ನಿಮಗೆ ಬಂಡಾಯ ಅಭ್ಯರ್ಥಿಗಳಿಗೆ ಆಲ್ರೆಡಿ ಫೈಲ್ ಮಾಡಿದ್ರು ಇವತ್ತು ನಾಮಿನೇಷನ್ನು. ಇನ್ನೊಂದಿಷ್ಟು ಮಂದಿ ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ. ಹೇಳದೇ ಇದ್ರೂ ಕೂಡ ಒಳಗಿಂದೊಳಗೆ ನಿಮಗೆ ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈಗ ನೀವು ಗೆದ್ದರೆ ಮುಂದಿನ ಸಲ ಟಿಕೆಟ್ ನಿಮಗೆ ಆಗತ್ತೆ ಅನ್ನುವಂಥದ್ದು ಒಂದು ಅವ್ರಿಗಿರುವ ತಲೆಯಲ್ಲಿ ಇರುವಂಥ ಸಾಮಾನ್ಯವಾಗಿ ಎಲ್ಲ ಚುನಾವಣೆಯಲ್ಲಿ ಇರುವಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತೈತಿ ಅದಕ್ಕೆಲ್ಲರೂ ನಾವು ತಲೆ ಬಾಗಲೇಬೇಕು. ಇವತ್ತು ನನ್ನ ಪರವಾಗಿ ನಿರ್ಣಯ ತಗೊಂಡು ನಾನು ಉಮೇದುವಾರನಂತೆ ತೀರ್ಮಾನ ಮಾಡ್ರೆ ಆ ಪ್ರಕಾರ ಮಾಡಿ ಮುಂದೆ ಹೈಕಮಾಂಡ್ ಏನು ಹೇಳ್ತೈತಿ ಆ ಮಾತನ್ನು ನಾವು ಕೇಳಬೇಕಾಗತ್ತೆ. ನಾನೇ ಎಲ್ಲ ಉತ್ತರ ಹೇಳೋಕ್ಕಾಗೋದಿಲ್ಲ. ಅಲ್ಲ ಅಲ್ಲ ಅಲ್ಲ, ನಾನು ಕೇಳೋ ಪ್ರಶ್ನೆ ಅದಲ್ಲ. ಅವರಿಗೆ ನಿಮಗೆ ಹಿಂದಿನಿಂದನೂ ಸೋಲಿಸ್ಬೇಕು ಅಂತ ಪ್ರಯತ್ನ ನಿಮ್ಮ ಪಕ್ಷದವರೇ ಮಾಡೋಕ್ಕೆ ಆರಂಭ ಮಾಡ್ತಾರೋ ಅಂತ. ಒಂದು ಕೇಳಿಬಿಡಿ, ನಾನು ಎಂತೆಂಥ ಸಂದರ್ಭದಲ್ಲಿ ಚುನಾವಣೆ ಎದುರಿಸಿದೆ ನಮ್ಗೆ ಗೊತ್ತಿದೆ. ಮೊದಲೇ ಬಾರಿ 2013ಕ್ಕೆ ನಿಂತೆ, 2004ರಾಗ ಅವಾಗ 13,000 ಓಟ್ ತೊಗೊಂಡೆ, 2008ರಾಗ ನಿಂತೆ 30,000 ಓಟ್ ತೊಗೊಂಡೀನಿ, 2013ರಾಗ ನಾನು 44,000 ಓಟ್ ತೊಗೊಂಡು ಗೆದ್ದೀನಿ, 2018ರಾಗ ಗೆದ್ದದಕ್ಕಿಂತ ಹೆಚ್ಚು ತೊಗೊಂಡು ಸೋತೀನಿ. ನಾನು ಸೋಲು ಗೆಲ್ಲೋಗುತ್ತೆ. ನಾನು ಯಾವಾಗ ಯಾವಾಗ ನವಣದಲ್ಲಿ ಇರ್ತೇನೆ, ಬಿ ಜೆ ಪಿ ಗೆದ್ದಾಗ ಫಸ್ಟ್ ಬಿ ಜೆ ಪಿ ಇದೆ, ನಾ ಸೆಕೆಂಡ್ ಇದೆ, ನಾ ಗೆದ್ದಾಗ ಬಿ ಜೆ ಪಿ ಸೆಕೆಂಡ್ ಐತಿ, ನಾ ಫಸ್ಟ್ ಇದ್ದೀನಿ. ಆದರೆ ಒಂದು ಎಲ್ಲರೂ ವಿಶ್ವಾಸ ತಗೊಳ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡೀನಿ. ಎಲ್ಲರ ಮನೆಗೆ ಭೇಟಿ ಕೊಟ್ಟೀನಿ, ರಿಕ್ವೆಸ್ಟ್ ಮಾಡೀನಿ, ಒಟ್ಟಿನ ಮೇಲೆ ಪ್ರಯತ್ನ ಮಾಡ್ತೀವಿ. ನೀವು ಚುನಾವಣೆ ನಿಲ್ತಕ್ಕಂಥದ್ದು ಅವ್ರ ವೈಯಕ್ತಿಕ ವಿಚಾರ, ಅವ್ರು ನಿಲ್ತೇವೆ ಅಂದರೆ ನಾನು ಬೇಡ ಅಂತ ಹೇಳಿ. ಪರಿಣಾಮ ಬೀರೋದಿಲ್ಲ, ನಾನು ಬಂಡಾಯನ ಇಲ್ಲ ಅಂತ ನಾ ತಿಳ್ಕೊಂಡೀನಿ. ನಾನೊಬ್ಬ ರೈತ ಹೋರಾಟಗಾರ, ರೈತ ನನಗೆ ಯಾವುದು ಬಂಡಾಯ ನನಗೆ ವಿರೋಧ ಮಾಡ್ಬೇಕನ್ನುವಂಥ ಜನರೇ ಇಲ್ಲ. ಈಗ ನಿಮ್ಮ ಎದುರಾಳಿ ಜಗದೀಶ್ ಶೆಟ್ಟರ್ ಅವರ ಶಿಷ್ಯ ಜಗದೀಶ್ ಶೆಟ್ಟರ್ ಈಗ ನಿಮ್ಮ ಪಕ್ಷದಲ್ಲಿ, ಏನು ಹೇಳ್ತೀರಿ? ನಾನು ಪಕ್ಷ ಹೆಂಗಿರ್ತಾವ ಅಂತೀವಿ, ರಾಜಕಾರಣಕ್ಕೆ ಬಂದಮೇಲೆ ಅಣ್ಣ ತಮ್ಮ ಇದ್ದರೂ ಕೂಡ ಅದು ಸಂಬಂಧ ಇಲ್ಲ. ಇವತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಕಾಂಗ್ರೆಸ್, ಅವ್ರು ಕಾಂಗ್ರೆಸ್ ಪರವಾಗಿ ಮಾಡ್ಬೇಕಾಗತ್ತೆ, ಕೋನ್ ರೆಡ್ಡಿ ಪರವಾಗಿ ಮಾಡ್ಬೇಕಾಗತ್ತೆ. ನಾಳೆ ಅದಕ್ಕೆ ಅವ್ರಿಗೆ ನಮ್ಮ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ಬರೀ ಅಂತ ಇನ್ವಿಟೇಷನ್ ಕೊಟ್ಟೇನೆ. ಇವತ್ತು ನಾ ಟೈಮ್ ಸಿಕ್ಕರೆ ಬರ್ತೀವಂತ ಒಪ್ಕೊಂಡ್ರು. ಅದಕ್ಕೆ ಅವ್ರು ಕಾಂಗ್ರೆಸ್ ಪಕ್ಷ ಆಗ್ಯಾರಲ್ಲ, ಕಾಂಗ್ರೆಸ್ ಮಾತಾಡ್ಬೇಕು ಅಂತ. ಹಿಂದೆ ನಾನು ಹೊರಟ್ಟಿ ಸಾಹೇಬ್ರು ಬಿ ಜೆ ಪಿಗೆ ಇದ್ದರು, ಇದು ನಮ್ಮಲ್ಲಿ ಇದ್ದರು, ಅವ್ರಿಗೆ ಬಿ ಜೆ ಪಿಗೆ ಹೋಗ್ಯಾರ. ಅದನ್ನು ಹೇಳೋಕ್ಕಾಗೋದಿಲ್ಲ ನನಗೆ. ಹೌದು, ಇದ್ದಾಗ ಅದು ಬೇರೆ, ಯಾರು ಪಾರ್ಟಿ ಯಾರು ಇರ್ತಲ್ಲ ಆ ಪಾರ್ಟಿ ಏನಿರ್ತದೆ ಅದು ತೀರ್ಮಾನ. ನಿಮ್ಮ ಎದುರಾಳಿಗಳು ಮಿನಿಸ್ಟ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗಿರುವಂಥ ಪ್ಲಸ್ ಏನು ಮೈನಸ್ ಏನು ಗೆಲ್ಲೋದಕ್ಕೆ, ನಿಮಗಿರುವಂಥ ಪ್ಲಸ್ ಏನು ಅವ್ರು ಸೋಲಿಸೋದಕ್ಕೆ, ಅವ್ರ ಹತ್ರ ಇರುವಂಥ ಮೈನಸ್ಗಳೇನು? 2013ರಿಂದ 2018ರವರೆಗೆ ಅಂದಿನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 3,300 ಕೋಟಿ ಅನುದಾನ ತಂದು ಏನು ಅಭಿವೃದ್ಧಿ ಮಾಡಿದ್ವಿ. ಈ ಕಳೆದ 5 ವರ್ಷದಾಗ ರಸ್ತೆ ಹಿಡ್ಕೊಂಡು ಏನೇನು ಹನ್ನೆರಡಾಗೈತೆ ಅಂತ ಅವರು ಹೇಳಿ ಭಾಳ ನಾನು ಟೀಕೆ ಮಾಡೋದಂತಲ್ಲ, ಒಬ್ಬ ಸಚಿವರಾಗಿ ಹೆಚ್ಚು ಕೆಲಸ ಮಾಡಬೇಕಿತ್ತು, ಅದನ್ನು ಮಾಡೋಕ್ಕಾಗಿಲ್ಲ. ಮೊನ್ನೆ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ಸಿಕ್ಕಿದೆಯಾ ಹೇಳಿ ಅವರು? ಜವಳಿ ಪಾರ್ಕ್ ಮಾಡಿವಿ ಅಂತ ಹೇಳಿದರು. ಜವಳಿ ಪಾರ್ಕಿಗೆ ನವಳಂದಕ್ಕೆ 1 ರೂಪಾಯಿ ಇಲ್ಲ, ಅದೇ ಗುಲ್ಬರ್ಗಕ್ಕೆ 100 ಕೋಟಿ ಕೊಡ್ತೀರಿ, ಶಿಗಾಂವ್ಗೆ 25 ಕೋಟಿ ಕೊಡ್ತೀರಿ, ರಾಣೇಬೆನ್ನೂರಿಗೆ 10 ಕೋಟಿ ಕೊಡ್ತೀರಿ, ನವಳಂದಕ್ಕೆ ಯಾಕಿಲ್ಲ? ಇದು ಯಾರು ಪ್ರಶ್ನೆ ಮಾಡೋರು? ಅದಕ್ಕಂಥ ಪ್ರಶ್ನೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ನನಗೆ ದೇವರ ಶಕ್ತಿ ಕೊಟ್ಟನ. ಅದನ್ನ ಏನು ಇವರು ಅರ್ಕಿ ಮಾಡಿಬಿಟ್ಟಿರ್ತಲ್ಲ ಅದು ಮುಂದುವರ್ಸೋ ಕೆಲಸ ಮಾಡ್ತೇನೆ ನಾನು, ಅದಕ್ಕೆ ಆಟಗಾಲ ಹಾಕಲ್ಲ. ಜಗದೀಶ್ ಶೆಟ್ಟರ್ ಬಂದಿರೋದು ಎಷ್ಟು ನಿಮಗೆ ಪ್ಲಸ್? ನೋಡಿ, ಜಗದೀಶ್ ಶೆಟ್ಟರ್ ಬಂದಿರೋದು ಒಂದು ಆನೆ ಬೆಲ್ಲ. ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಕ್ಕವ್ರು, 6 ಬಾರಿ ಶಾಸಕರಾದವರು, ನಮ್ಮ ಉತ್ತರ ಕರ್ನಾಟಕದವ್ರು, ನಮ್ಗೆ ಹೆಮ್ಮೆ ಇದೆ. ಅದು ಆಟೋಮೆಟಿಕ್ಲಿ ನಮ್ಗೆ ಸಹಾಯ ಆಗೇ ಆಗುತ್ತೆ. ನಿಮ್ಮ ಎದುರಿನ ಅಭ್ಯರ್ಥಿ ಲಿಂಗಾಯತರಾಗಿರೋದ್ರಿಂದ, ಇವರು ಲಿಂಗಾಯತ ಬಂದಿರೋದ್ರಿಂದ ಈ ವರ್ಕೌಟ್ ಏನಾದರೂ ಜಾತಿ ವರ್ಕೌಟ್ ಆಗತ್ತಾ ಕ್ಷೇತ್ರದಲ್ಲಿ, ಅಥವಾ ಜಾತಿನೇ ಮಾಡೋದಿಲ್ವಾ ಕ್ಷೇತ್ರದಲ್ಲಿ? ನನ್ನ ದೃಷ್ಟಿಯೊಳಗೆ ನಾ ಎಂದೂ ಜಾತಿ ಮಾಡಿಲ್ಲ. ನಾನು ಸರ್ವಧರ್ಮ, ನಾನು ಒಂದು ನಿಮಿಷ, ನಾನು ಸರ್ವಧರ್ಮದ ಅಭ್ಯರ್ಥಿ. ಎಲ್ಲ ಸಮಾಜವನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿ ಬಂದಿರುತ್ತೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಮಾತಾಡ್ಬಿಡ್ತಾವೆ. ಅದಕ್ಕೆ ನಾ ಜಾತಿ ವಿಷಯ ಮಾತಾಡೋಂಗಿಲ್ಲ, ನಾ ಸರ್ವಧರ್ಮ. ಅವರೆಲ್ಲ ಹೆಂಗಿರ್ಯಾರು ಹೇಳ್ತಾರಲ್ಲ ಹಂಗೆ ಕೇಳ್ಕೊಂಡು ಇವತ್ತಿಗೂ ರಾಜಕಾರಣ ಮಾಡ್ಕೊಂಬಂದ ನೋಡೋಣ. ಗೋಡ ಹೈ ಮೈದಾನ ಹೈ.
ಗೆದ್ದಕ್ಕೆ ಗೋಡಹೈ ಮೈದಾನ ಇದು ಎನ್ಎಚ್ ಕೋನ್ ರೆಡ್ಡಿ ಅವರ ಉತ್ತರ ನೋಡ ಚುನಾವಣೆ ಎದುರಾಗ್ತಿದೆ ಗೋಡ ಯಾರು ಹತ್ತಾರೆ ಕಾದ್ ನೋಡೋಣ ಕ್ಯಾಮೆರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ ನ್ಯೂಸ್ ಫಸ್ಟ್ ಹುಬ್ಬಳ್ಳಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ